हाय फ्रेंड्स, निम्गेल्लरिगू मत्स्य जगत्तु यूट्यूब चानल गे स्वागत। इवत्तिन वीडियोदल्लि दि मोस्ट ब्यूटिफुल एंजल फिश बग्गे कंप्लीट आगि तिळ्कोळ्ळोण। नीवु ईगागले ई मीनन्न साक्ता इद्रे अथवा ई मीनन्न तरबेकु अंतिद्रे ई वीडियो निम्गे खंडित हेल्प आगुत्ते। ईगले वीडियोगे लाइक माडि। हागे नीवु नम्म चानल्न मोदलने सल नोड्तिद्रे नानु ईगागले ई अक्वेरियम मीनुगळु हागे बर्ड्स गळ बग्गे तुंबा वीडियोस माडिदिनि। दयविट्टु अदन्नेल्ल ओंदु सल नोडि। एंजल फिश इदु मोस्ट ब्यूटिफुल फिश अंताने करिबहुदु। कारण इदर लुक् ಇದು ಬೇರೆ ಎಲ್ಲ ಮೀನುಗಳಿಗಿಂತ ಡಿಫರೆಂಟ್ ಲುಕ್ನ ಹೊಂದಿದೆ। ಇದು ಸಿಕ್ಲಿಡ್ ಜಾತಿಗೆ ಸೇರಿದ ಮೀನಾಗಿದೆ। ಈ ಏಂಜಲ್ ಫಿಶ್ ಆಲ್ಮೋಸ್ಟ್ ಎಲ್ಲ ಪೆಟ್ ಶಾಪ್ಗಳಲ್ಲೂ ಸಾಮಾನ್ಯವಾಗಿ ಸಿಗುತ್ತೆ। ಇದು ಸೌತ್ ಅಮೆರಿಕಾ, ಅಮೆಜಾನ್ ರಿವರ್, ಪೆರು ಹಾಗೆ ಕೊಲಂಬಿಯಾ ರಿವರ್ಗಳಲ್ಲಿ ನ್ಯಾಚುರಲ್ ಆಗಿ ಕಂಡುಬರುತ್ತೆ। ಅಕ್ವೇರಿಯಂ ಟ್ರೇಡಿಂಗಲ್ಲಿ ಇವುಗಳು ಹಲವಾರು ವೆರೈಟಿ ಹಾಗೆ ಕಲರ್ಗಳಲ್ಲಿ ಸಿಗುತ್ತೆ। ಇವುಗಳಲ್ಲಿ ಕಾಮನ್ ಆಗಿ ಎಲ್ಲ ಕಡೆ ಸಿಗೋದಂದ್ರೆ ಬ್ಲ್ಯಾಕ್ ಲೇಸ್, ವೈಟ್, ಸಿಲ್ವರ್, ಹಾಫ್ ಬ್ಲ್ಯಾಕ್, ಕೋಯಿ ಏಂಜಲ್, ಮಾರ್ಬಲ್। ಇವುಗಳ ರೇಟು ಅದರ ವೆರೈಟಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ। ಇನ್ನು ಈ ಮೀನುಗಳು 6 ರಿಂದ 8 ಇಂಚಿನವರೆಗೆ ಬೆಳೆಯುತ್ತೆ। ಹಾಗೆ ಇದು 10 ವರ್ಷಗಳವರೆಗೆ ಬದುಕುತ್ತೆ। ಈ ಮೀನನ್ನು ನೋಡಿದ್ರೆ ಯಾರಿಗಾದರೂ ಈ ಮೀನುಗಳನ್ನು ಸಾಕಬೇಕು ಅಂತ ಅನಿಸುತ್ತೆ। ಈ ಮೀನುಗಳು ಹಾರ್ಡ್ ಫಿಶ್ಗಳಾಗಿದ್ದು ಈಜಿ ಮೇಂಟೆನೆನ್ಸ್ ಅಲ್ಲಿ ಸಾಕಬಹುದು। ಆದರೆ ಈ ಮೀನುಗಳಿಗೆ ಅದರದೇ ಆದ ಅಕ್ವೇರಿಯಂ ಸೆಟಪ್ ಮಾಡಬೇಕಾಗುತ್ತೆ। ಹಾಗಿದ್ರೆ ಈ ಮೀನಿನ ಟ್ಯಾಂಕ್ ಸೆಟಪ್, ಟ್ಯಾಂಕ್ ಮೇಟ್ಸ್, ಡಯಟ್ ಹಾಗೆ ಮೇಲ್ ಫಿಮೇಲ್ ಐಡೆಂಟಿಫೈ ಮಾಡೋದು ಹೇಗೆ, ಕಾಯಿಲೆಗಳು ಹಾಗೆ ಅದರ ಟ್ರೀಟ್ಮೆಂಟ್ ಎಲ್ಲವನ್ನು ನೋಡೋಣ। ಈ ಮೀನುಗಳನ್ನು ನೀವು ಸಾಕಬೇಕಂದ್ರೆ ಕನಿಷ್ಠ 1.5 ಅಡಿ ಅಗಲದ ಅಕ್ವೇರಿಯಂ ಆದರೂ ಬೇಕಾಗುತ್ತೆ। ಈ ಅಕ್ವೇರಿಯಂಗೆ ಸಣ್ಣ ಸಣ್ಣ ಕಲ್ಲುಗಳನ್ನು ಹಾಕಬೇಕು। ಸಾಧ್ಯವಾದರೆ ಡ್ರಿಫ್ಟ್ ವುಡ್ ಹಾಗೆ ಲೈವ್ ಪ್ಲಾಂಟ್ಸ್ ಗಳನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು। ಮುಖ್ಯವಾಗಿ ಇದು ಸ್ಲೋ ಮೂವಿಂಗ್ ವಾಟರ್ನ ಇಷ್ಟಪಡುತ್ತೆ, ಹಾಗಾಗಿ ಈ ಅಕ್ವೇರಿಯಂಗೆ ಫಿಲ್ಟರ್ ಅನ್ನು ಹಾಕಬೇಕು। ಇದಕ್ಕೆ ನೀವು ಕ್ಲೋರಿನ್ ಫ್ರೀ ವಾಟರ್ನ ಹಾಕಬೇಕಾಗುತ್ತೆ। ಇವುಗಳಿಗೆ ಬಳಸುವ ನೀರು ಮಿನಿಮಮ್ ಅಂದ್ರೂ 1 ವಾರ ಸ್ಟೋರ್ ಮಾಡಿ ಇಟ್ಟಿರುವಂತ ನೀರು ಬಳಸಿದ್ರೆ ಒಳ್ಳೆಯದು। ನೀರಿನ ಟೆಂಪರೇಚರ್ 25 ರಿಂದ 28 ಡಿಗ್ರಿ ಇರೋ ರೀತಿ ನೋಡ್ಕೋಬೇಕು। ಇನ್ನು ಈ ಮೀನಿನ ಟ್ಯಾಂಕ್ ಮೇಟ್ಸ್ ವಿಷಯಕ್ಕೆ ಬಂದರೆ ಇವು ಅಷ್ಟೊಂದು ಅಗ್ರೆಸಿವ್ ಫಿಶ್ ಆಗಿರೋದಿಲ್ಲ। ಇವುಗಳನ್ನು ನಾರ್ಮಲ್ ಆಗಿ ಎಲ್ಲ ಮೀನುಗಳ ಜೊತೆನೂ ಬಿಡ್ಬೋದು। ಆದರೆ ಬೇರೆ ಮೀನುಗಳಿಂದ ತೊಂದರೆ ಅಥವಾ ನೀರಿನ ಗುಣಮಟ್ಟವನ್ನು ಬೇಗ ಹಾಳು ಮಾಡುವಂತಹ ಗೋಲ್ಡ್ ಫಿಶ್ ಹಾಗೆ ಶಾರ್ಕ್ ಫಿಶ್ ಜೊತೆ ಬಿಡಬಾರ್ದು। ಈ ಏಂಜಲ್ ಫಿಶ್ ಜೊತೆ ಟೈಗರ್ ಬಾರ್ಬ್ಸ್, ಜೀಬ್ರಾ ಡಿನಿಯೋಸ್, ಟಿನ್ ಫಾಯಿಲ್ ಬಾರ್ಬ್, ಡ್ವಾರ್ಫ್ ಗೌರಮಿ, ಮೌಲಿ, ಪ್ಲಾಟಿ ಫಿಶ್ಗಳ ಜೊತೆ ಬಿಡ್ಬೋದು। ಇವು ಸಣ್ಣ ಸೈಜ್ ಇದ್ದಾಗ ಬೇಕಿದ್ರೆ ಇವುಗಳನ್ನು ಒಟ್ಟಾಗಿ ಸಾಕ್ಬೋದು। ಇವು ಅಡಲ್ಟ್ ಸೈಜ್ಗೆ ಬಂದಾಗ ಇವು ಪೇರ್ ಆಗೋದಿಕ್ಕೆ ಅಗ್ರೆಸಿವ್ ಬಿಹೇವಿಯರ್ ತೋರಿಸುತ್ತೆ। ಇನ್ನು ಇವುಗಳಿಗೆ ಹೈ ನ್ಯೂಟ್ರಿಷಿಯಸ್ ಫುಡ್ಗಳನ್ನು ಕೊಡಬೇಕಾಗತ್ತೆ। ಇದರ ಬಾಯಿ ತುಂಬ ಸಣ್ಣ ಇರೋದ್ರಿಂದ ಇವುಗಳಿಗೆ ಮೈಕ್ರೋ ಪೆಲೆಟ್ ಫುಡ್ಗಳನ್ನು ಕೊಡಬೇಕು। ಹಾಗೆ ಇದರ ಜೊತೆ ಲೈವ್ ಫುಡ್ ಆಗಿ ಬ್ಲಡ್ ವರ್ಮ್ಸ್ ಹಾಗೆ ಟುಬಿಫೆಕ್ಸ್ ವರ್ಮ್ಸ್ಗಳನ್ನು ಕೊಡ್ಬೋದು। ಹಾಗೆ ಈ ಮೀನುಗಳು ಫ್ಲೇಕ್ಸ್ ಫುಡ್ಗಳನ್ನು ಕೂಡ ತಿನ್ನುತ್ತೆ। ಇನ್ನು ಈ ಏಂಜಲ್ ಫಿಶ್ಗಳು ಮೊಟ್ಟೆಗಳನ್ನು ಇಡುವಂಥ ಮೀನುಗಳು। ಇವು ಗಿಡದ ಎಲೆ, ಅಕ್ವೇರಿಯಂನ ಮೂಲೆ ಹಾಗೆ ಫಿಲ್ಟರ್ಗಳ ಮೇಲೆ ಮೊಟ್ಟೆಗಳನ್ನು ಇಡುತ್ತೆ। ಹಾಗಿದ್ರೆ ಈ ಮೀನುಗಳಲ್ಲಿ ಗಂಡು ಹಾಗೆ ಹೆಣ್ಣು ಅಂತ ಹೇಳಿ ಹೇಗೆ ಕಂಡಿಡಬೇಕು ಅಂತ ನೋಡೋಣ। ಗಂಡು ಮೀನು ರೌಂಡ್ ಶೇಪ್ ಹಾಗೆ ದೊಡ್ಡದಾಗಿರುತ್ತೆ, ಹೆಣ್ಣು ಮೀನು ಗಂಡಿಗಿಂತ ಸಣ್ಣ ಇರುತ್ತೆ। ಗಂಡು ಮೀನಿನ ತಲೆಯು ಉಬ್ಬಿದಂತೆ ಇರುತ್ತೆ, ಹೆಣ್ಣು ಮೀನಲ್ಲಿ ಈ ರೀತಿ ಕಂಡುಬರೋದಿಲ್ಲ। ಹಾಗೆ ಅನಲ್ ಫಿನ್ ಅಂದರೆ ಮುಂದಿನ ಕೆಳರಕ್ಕೆ ಗಂಡು ಮೀನಲ್ಲಿ ಉದ್ದ ಹಾಗೆ ಕವಲು ಒಡೆದಂತೆ ಇರುತ್ತೆ। ಈ ಡಿಫ್ರೆನ್ಸ್ ಇರೋ ಫೋಟೋಸ್ಗಳನ್ನು ನಾನು ಇಲ್ಲಿ ಕೊಟ್ಟಿರ್ತೀನಿ, ನೀವು ಸರಿಯಾಗಿ ಗಮನಿಸ್ಬೋದು। ಈ ಅನಲ್ ಫಿನ್ನು ಹೆಣ್ಣು ಮೀನಲ್ಲಿ ಅಷ್ಟೊಂದು ಉದ್ದ ಇರೋದಿಲ್ಲ। ಈ ಮೀನುಗಳು 6 ರಿಂದ 7 ತಿಂಗಳಿಗೆ ಬ್ರೀಡಿಂಗ್ ಏಜ್ಗೆ ಬರುತ್ತೆ। ಇವು ಒಮ್ಮೆ ಜೋಡಿಯಾದರೆ ಮುಂದೆ ಸಕ್ಸಸ್ಫುಲ್ ಆಗಿ ಬ್ರೀಡ್ ಆಗುತ್ತೆ। ಹೆಣ್ಣು ಮೀನು ಪೇರ್ ಆದಮೇಲೆ ಮೊಟ್ಟೆಗಳನ್ನು ಇಡುತ್ತೆ, ಅದನ್ನು ಗಂಡು ಮೀನು ಫರ್ಟಿಲೈಸ್ ಮಾಡುತ್ತೆ। ಕೆಲವೊಮ್ಮೆ ಹೆಣ್ಣು ಮೀನು ಮೊಟ್ಟೆಗಳನ್ನು ಇಟ್ಟರು ಗಂಡು ಮೀನಿನಿಂದ ಫರ್ಟಿಲೈಸ್ ಆಗದೆ ಮೊಟ್ಟೆ ಮರಿ ಆಗೋದಿಲ್ಲ, ಅಂತಹ ಮೊಟ್ಟೆಗಳನ್ನು ತಾವೇ ತಿಂತವೆ। ಮೊಟ್ಟೆ ಇಟ್ಟ ಮೇಲೆ ಏಂಜಲ್ ಫಿಶ್ ಪೇರ್ ಬಿಟ್ಟು ಬೇರೆ ಮೀನಿದ್ರೆ ಎಲ್ಲವನ್ನೂ ತೆಗಿಬೇಕು। ಎಗ್ಸ್ ಫರ್ಟಿಲೈಸ್ ಆಗಿದ್ರೆ 4ನೇ ದಿನಕ್ಕೆ ಮರಿಗಳು ಆಗುತ್ತೆ, ಅಲ್ಲಿವರೆಗೂ ಗಂಡು ಹಾಗೆ ಹೆಣ್ಣು ಮೀನನ್ನು ಎರಡನ್ನೂ ಒಟ್ಟಿಗೆ ಇಡಬೇಕು। ಇನ್ನು ಈ ಮೀನುಗಳನ್ನು ಕೇರ್ ಮಾಡಬೇಕು ಅಂದರೆ ಮುಖ್ಯವಾಗಿ ಅದರ ವಾಟರ್ ಪ್ಯಾರಾಮೀಟರ್ಸ್ ಬಗ್ಗೆ ಗಮನ ಕೊಡಬೇಕು। ಇವು ಯಾವಾಗಲೂ ಕ್ಲೀನ್ ನೀರಲ್ಲಿ ಇರೋದಕ್ಕೆ ಇಷ್ಟಪಡುತ್ತೆ। ವಾರಕ್ಕೊಮ್ಮೆ ನೀರನ್ನು 30-40% ಚೇಂಜ್ ಮಾಡಬೇಕು, ಪೂರ್ತಿ ನೀರನ್ನು ಚೇಂಜ್ ಮಾಡಬಾರ್ದು। ಹಾಗೆ ಹೈ ನ್ಯೂಟ್ರಿಷಿಯಸ್ ಫುಡ್ಗಳನ್ನು ಕೊಡಬೇಕು। ಇನ್ನು ಈ ಮೀನುಗಳಲ್ಲಿ ಕೂಡ ಕೆಲವು ಕಾಯಿಲೆಗಳು ಬರುತ್ತೆ। ನೀರಿನ ಟೆಂಪರೇಚರ್ ಬದಲಾಗ್ತಿದ್ರೆ ಬೇರೆ ಮೀನುಗಳಿಂದ ವಾಟರ್ ಪ್ಯಾರಾಮೀಟರ್ ಸರಿ ಇಲ್ಲ ಅಂದರೆ ವೈಟ್ ಸ್ಪಾಟ್, ಫಂಗಸ್, ಕ್ಲೌಡಿ ಐ, ಫಿನ್ರಾಟ್ ಅಂತಹ ಕಾಯಿಲೆಗಳು ಬರುತ್ತೆ। ಅಂತಹ ಟೈಮಲ್ಲಿ 90% ವಾಟರ್ ಚೇಂಜ್ ಮಾಡಿ ಅದಕ್ಕೆ ಮೆಡಿಸನನ್ನು ಹಾಕಬೇಕು। ಹಾಗೆ ಮೆಡಿಸನ್ ಹಾಕಿದ ಟೈಮಲ್ಲಿ ಡೈಲಿ ವಾಟರ್ನ 50% ಚೇಂಜ್ ಮಾಡಬೇಕು, ಮುಖ್ಯವಾಗಿ ಹೀಟರನ್ನು ಬಳಸಬೇಕು। ಈ ಕಾಯಿಲೆಗಳು ಹಾಗೆ ಅವುಗಳ ಮೆಡಿಸಿನ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನು ನೋಡ್ಬೋದು। ಈ ವಿಡಿಯೋದಲ್ಲಿ ಏಂಜಲ್ ಫಿಶ್ ಬಗ್ಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ। ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ। ಹಾಗೆ ನೀವು ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಿದ್ರೆ ಈಗಲೇ ಫ್ರೀ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೆಲ್ಪ್ಫುಲ್ ಕಂಟೆಂಟ್ ಒಂದಿಗೆ ಭೇಟಿಯಾಗ್ತೀನಿ। ನಮಸ್ಕಾರ।